नमस्कार वीक्षकरे, कर्नाटक एग्जामिनेशन अथॉरिटी नोटिफिकेशन एक्चुअली नोटिफिकेशन यार रिसल्ट बंदिलो अथवा सीबीएसई तर यावदे बोर्ड आगिद्रू कर्नाटक सीबीएसई रिसल्ट अल्लि विथहोल्ड माडिद्दारे याकंद्रे एनप्प अंद्रे क्वालिफिकेशन अंद्रे क्वालिफयिंग एग्जामिनेशन अंद्रे क्लास 12th अल्लि पास आगिरबेकु अन्नो रूल्स इरुत्ते सो अदक्कागि नीवु मार्क्स एंट्री माडिरोदिल्ल आ कारणदिंदागि रिसल्ट अल्लि विथहोल्ड आगिरुत्ते सो यारिगे विथहोल्ड आगिरुवंतद्दु अथवा यूजुअली अदे कारण विथहोल्ड माडिर्तारे नोटिफिकेशन प्रकार हेळबेकु अंतंद्रे ಮತ್ತೆ ಆಮೇಲೆ ಯಾರು 2020 ಮೊದಲು 21 ಮೊದಲು ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಆಗಿರಬಹುದು ಅಥವಾ ಇತರ ಯಾವುದೇ ಬೋರ್ಡ್ನಿಂದ ಬೇರೆ ಬೋರ್ಡ್ನಿಂದ ಅಂದ್ರೆ 21 ವರೆಗೆ ಪಾಸ್ ಆಗಿದ್ದು ಅಥವಾ ಇತರ ಯಾವುದೇ ಮೊದಲು ಪ್ರೀವಿಯಸ್ ಇಯರ್ನಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಕಂಪಲ್ಸರಿಯಲಿ ನೀವು 12th ಮಾರ್ಕ್ಸಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಯಾರು ಎಂಟರ್ ಮಾಡಿಲ್ಲ ದಯವಿಟ್ಟು ಅಲ್ಲಿ ಎಂಟರ್ ಮಾಡ್ಕೊಳ್ಳಿ ನೀವು ವಿತ್ತರ್ಡ್ ಆಗಿರುವಂಥ ರಿಸಲ್ಟ್ ನಿಮಗೆ ಬರುತ್ತೆ ಸೊ ಅದನ್ನು ನಾಳೆ 11 ಗಂಟೆ ಆದ ನಂತರ ಅವೈಲೇಬಲ್ ಆಗುತ್ತೆ ಅದು 21 ಸೆಪ್ಟೆಂಬರ್ ಬೆಳಿಗ್ಗೆ 11 ಗಂಟೆ ಆದ ನಂತರ ಆ ಒಂದು ಲಿಂಕ್ ಅವೈಲೇಬಲ್ ಆಗುತ್ತೆ ದಯವಿಟ್ಟು ಅದನ್ನು ನೀವು ಮಾರ್ಕ್ಸ್ ಎಂಟ್ರಿ ಮಾಡ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಫೈನಲ್ ಆನ್ಸರ್ಗೆ ಆಲ್ರೆಡಿ ಬಿಟ್ಟಿದ್ದಾರೆ ಲಿಂಕ್ ನಿಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕೊಟ್ಟಿರ್ತೇನೆ ಇಂಟ್ರೆಸ್ಟ್ ಇದ್ದರೆ ಕ್ಲಿಕ್ ಮಾಡೋದು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಓಕೆ ಮತ್ತು ಆಮೇಲೆ ಭಾಳಷ್ಟು ಮಂದಿ ಇನ್ನು ಆಲ್ರೆಡಿ ರಿಸಲ್ಟ್ ನೋಡಿರ್ತೀರ ಸೊ ಮೊದಲು ಆಲ್ರೆಡಿ ಡಿಸ್ಕಷನ್ ಆಗಿತ್ತು ನಾನು ಹೇಳಿದೆ ಕಾಂಪಿಟೇಷನ್ ಯೂಸ್ವಲಿ ಹೈ ಆಗುತ್ತೆ ಪ್ರತಿ ವರ್ಷನೂ ನಾವು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಕಡಿಮೆ ಮಾಡೋ ಹಾಗಿರೋದಿಲ್ಲ ಯಾಕಂದರೆ ವಿದ್ಯಾರ್ಥಿಗಳು ಬರ್ತಾ ಬರ್ತಾ ಇದರಲ್ಲಿ ಕಾಂಪಿಟೇಷನ್ ಹೈ ಇರೋ ಕಾರಣದಿಂದಾಗಿ ಆ ಮೊದಲಿನ ಮಾರ್ಕ್ಸ್ ಈಗಿನ ಮಾರ್ಕ್ಸ್ ಕಂಪೇರ್ ಮಾಡಿದ್ರೆ ಯೂಸ್ವಲಿ ಟಫ್ ಆಗಿ ಕಾಂಪಿಟೇಷನ್ ನಾವು ಅದನ್ನು ತೆಗೆದುಕೊಳ್ಬೇಕಿನ ಅದನ್ನು ಬಹಳ ಲೈಟಾಗಿ ಲೋ ಆಗಿ ಕಾಂಪಿಟೇಷನ್ ಆಗಿದೆ ಮೊದಲು ಕಟ್ ಆಫ್ ಇದ್ದಿತ್ತು ಅಂದರೆ ಇನ್ನೂ ಕೆಳಗೆ ಹೋಗುತ್ತೆ ಆ ರೀತಿ ನಾವು ಅದನ್ನು ನಾನು ಹಂಗಿರೋದಿಲ್ಲ ಮೊದಲು ಸಹ ಹೇಳಿದ್ದೆ ಸೊ ಆಲ್ರೆಡಿ ನಿಮಗೆ ಮಾರ್ಕ್ಸ್ ಗೊತ್ತು ಮತ್ತು ರ್ಯಾಂಕಿಂಗ್ ಗೊತ್ತು ಆಲ್ರೆಡಿ 9 ಪ್ರಿಡಿಕ್ಟ್ ಮಾಡಿದ್ದೆ ಯೂಸಲಿ ನೋಡಿ ನಾನು 100 ಮಾರ್ಕ್ಸ್ ಬರೆದ್ರೆ ಯೂಸಲಿ ನಾನು 90 ತಗೋತೀನಿ ಅಂತ ಏನಲ್ಲ 80-85 ವರೆಗೂ ಬರೋದು ಅನ್ಕೋತೀನಿ 90 ಬಂದರೆ ಇಟ್ಸ್ ಲಕ್ ಅಂದರೆ ಇಟ್ಸ್ ಗುಡ್ ಅಂತ ಅರ್ಥ ಸೊ ಅದೇ ರೀತಿ ನಾನು ಯೂಸಲಿ ಸ್ವಲ್ಪ ಪ್ರಿಡಿಕ್ಷನ್ ಮಾಡಿದ್ದೆ ಮಾರ್ಕ್ಸ್ಗೆ ಅನುಗುಣವಾಗಿ ಓಕೆ ಸೊ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಟಫ್ ಮಾಡಿದ್ದೆ ನಾನು ಅನ್ಕೊಂಡ್ಕಿಂತ ಜಾಸ್ತಿ ಟಫ್ ಅಲ್ಲಿ ಯೂಸಲಿ ಕಾಂಪಿಟೇಷನ್ ಆಗಿದೆ ಬರ್ತಾ ಬರ್ತಾ 50-70,000 ಮಾರ್ಕ್ಸ್ ಅಂದರೆ ಸಾರಿ 50-70 ಮಾರ್ಕ್ಸ್ ಇದ್ಕೊಂಡಿರೋದಲ್ಲಿ ಆ ಒಂದು ರೀಸನ್ನಲ್ಲಿ ಥೌಸಂಡ್ಸ್ ಆಫ್ ಜನ ಇದ್ದಾರೆ ನೋಡಿ ಒಂದೊಂದು ಅಂಕಗಳ ಡಿಫ್ರೆನ್ಸಿಂದ ಭಾಳಷ್ಟು ಡಿಫ್ರೆನ್ಸ್ ಬಂದಿರುವಂಥದ್ದು ನೀವು ನೋಡಿರ್ಬೋದು ಸೊ ನೀಟಿಗೂ ಸಹ ಸೇಮ್ ಆಗುತ್ತೆ ಅಲ್ಲಿ ನಿಮಗೆ 490-480 ಈ ರೀತಿ ಏನಾಗೋದಿಲ್ಲ 520+530+ ಯೂಸಲಿ ನಾನು ಅನ್ಕೊಂಡಿದ್ದು ಜಾಸ್ತಿನೇ ಆಗುತ್ತೆ ನೋಡಿ ಕಟ್ ಆಫ್ ನೀವೇನು 520 ಯಾಕಂದರೆ 520 ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ರಿಪೀಟರ್ಸ್ ಭಾಳ ಚೆನ್ನಾಗಿ ಮಾಡಿರುವಂಥವ್ರು ಸೊ ಹಾಗಾಗಿ ಅಲ್ಲಿನೂ ಸಹ ಕಟ್ ಆಫ್ ಐ ಆಗುತ್ತೆ ಏನೋ ಕಡಿಮೆ ಆಗುತ್ತೆ ಅಂತಂದರೆ ಕೇವಲ ಒಂದು ಸಲ ಸಮಾಧಾನ ನಾನು ಮೊದಲು ಸಹ ಹೇಳಿದ್ದೇನೆ ಸೊ ಏನಿದೆ ಯಾರಿಗೆ ರ್ಯಾಂಕಿಂಗ್ 30-35,000 ಬಂದರೆ ನಿಮಗೆ ಟಾಪ್ 10-25 ಮೀನ್ಸ್ 20-15 ಟಾಪ್ ಕಾಲೇಜ್ ಇರುವಂಥ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಅಪ್ ಟು ನಿಮಗೆ ಎಲ್ಲ ರೌಂಡ್ಸ್ಗಳನ್ನ ಅಟೆಂಡ್ ಮಾಡಿ ಒಳ್ಳೆ ಕಾಲೇಜ್ ಬೇಕಾಗಿತ್ತು ಅಂತಂದರೆ ಮತ್ತು ಯಾರಿಗೆ 80,000-90,000 ಇರೋ ದಯವಿಟ್ಟು ಎಲ್ಲ ರೌಂಡ್ನ ಅಟೆಂಡ್ ಮಾಡಿಕೊಡಿ ಬಿಡಬೇಡಿ ಓಕೆ ಭಾಳಷ್ಟು ಕೋರ್ಸಸ್ ಇರುತ್ತೆ ಇಲ್ಲಿ 2 ಲಕ್ಷ ಅವ್ರಿಗೆ 1,80,000-85,000 ರ್ಯಾಂಕಿಂಗ್ ಬಂದಿದೆ ಅಂದರೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಏನಪ್ಪ ಅಂದರೆ ಈ ಒಂದು ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಯೂಸಲಿ ಮಾಡೋದಿಲ್ಲ ಯಾಕೆ ಆಲ್ರೆಡಿ ಅಲ್ಲಿ ಅಡ್ಮಿಷನ್ ತೆಗೆದುಕೊಂಡಿರ್ತಾರೆ ಡ್ರಾಪರ್ಸ್ ಭಾಳ ಜನ ಇರ್ತಾರೆ ಓಕೆ ಭಾಳಷ್ಟು ಫ್ಯಾಕ್ಟರ್ಸ್ ಇರ್ತವೆ ಎಲ್ಲ ವಿದ್ಯಾರ್ಥಿಗಳು ಅಟೆಂಡ್ ಮಾಡೋಕ್ಕಾಗೋದಿಲ್ಲ ಬಟ್ ಫಸ್ಟ್ ರೌಂಡಲ್ಲಿ ರ್ಯಾಂಕಿಂಗ್ 5 ಮೀನ್ಸ್ ಲೋ ಇದ್ದವರಿಗೆ ಸಿಗೋದು ಕಷ್ಟ ಮೊದಲೇ ನಿಮಗೆ ಹೇಳ್ತಾ ಇದ್ದೀನಿ ಫಸ್ಟ್ ರೌಂಡ್ ಯೂಸಲಿ ಸಿಗೋದಿಲ್ಲ ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ಸಾಧ್ಯತೆ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ ಥರ್ಡ್ ರೌಂಡಲ್ಲಿ ನಿಮಗೆ ಸಿಗುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ ಮತ್ತು ಮಾಪಪ್ ರೌಂಡಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಓಕೆ ಅಂದರೆ ಯಾವ ರೀತಿ ಜನ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ಯಾವ ರೀತಿ ಸೀಟ್ಸ್ ಸೆಲೆಕ್ಷನ್ ಸೈತ್ ಹೋಗೋದಿಲ್ವೋ ಯಾವ ರೀತಿ ಉಳಿದ ಆ ರೀತಿ ಏನಪ್ಪ ಅಂದರೆ ಒಂದು ರೌಂಡ್ ಯೂಸಲಿ ಇನ್ಕ್ರೀಸ್ ಆಗುತ್ತೆ ಓಕೆ ಸೊ ಮುಂಬರುವಂಥ ದಿನಗಳಲ್ಲಿ ನಾನು ಗೈಡ್ ಮಾಡ್ತೇನೆ ಬಟ್ ಏನೇ ರ್ಯಾಂಕಿಂಗ್ ಬರಲಿ ದಯವಿಟ್ಟು ಕೌನ್ಸಿಲಿಂಗ್ನ ಭಾಳಷ್ಟು ಪೇಷನ್ಸ್ನಿಂದ ಎಲ್ಲ ರೌಂಡ್ ಅಟೆಂಡ್ ಮಾಡಿ ಒಂದು ವೇಳೆ ಸಿಗದಿದ್ದರೆ 2 ವರೆಗೂ ನಿಮಗೆ ಸಮಯಾವಕಾಶ ಇರುತ್ತೆ ಓಕೆ ಸೊ ಎಲ್ಲ ವಿದ್ಯಾರ್ಥಿಗಳು ಯೂಸಲಿ ಅಟೆಂಡ್ ಮಾಡೋದಿಲ್ಲ ಕಾಮನ್ಲಿ ಇದೆ 1,80,000-70,000 ಎಷ್ಟು ತೌಸಂಡ್ ಲಾಸ್ಟ್ ಕೊನೆಯಲ್ಲಿ ಎಷ್ಟು ಬಂದಿರ್ತೋ ಎಷ್ಟು ಜನ ಅಂತ ಯೂಸಲಿ ಆಗೋದಿಲ್ಲ ಜಸ್ಟ್ ಅವರು ಪರೀಕ್ಷೆಗೆ ಅಟೆಂಡ್ ಆಗಿದ್ದಾರೆ ಪಾಸ್ ಆಗಿದ್ದಾರೆ ಅಂದ್ಕೊಂಡು ಫೈನಲಿ ಸೆನಿವೆ ಬಟ್ ಹೇಳೋದಿಷ್ಟಕ್ಕೆ ಕೊನೆವರೆಗೂ ನೀವು ಚೆನ್ನಾಗಿ ಟ್ರೈ ಮಾಡಿ ಕರೆಕ್ಟಾಗಿ ನಾನು ಏನು ಹೇಳ್ತಾ ಅದನ್ನು ಫಾಲೋ ಮಾಡ್ಕೊಳ್ಳಿ ಪ್ರಯಾರಿಟಿನ ಯಾವ ರೀತಿ ಕೊಡಬೇಕನ್ನೋದಾಗಲಿ ಅಥವಾ ಯಾವ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕನ್ನೋದಾಗಲಿ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಚಾನಲ್ನೊಂದಿಗೆ ಕಂಟಿನ್ಯೂ ಗೈಡ್ ಮಾಡ್ತೇನೆ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಹಳ್ಳಿಯಲ್ಲಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಪೇರೆಂಟ್ಸ್ ಆಗಿರ್ಬೋದು ಅವ್ರಿಗೆ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಸ್ವಲ್ಪ ಕಷ್ಟ ಅನ್ನಿಸ್ತೆ ನಮ್ಮ ಮೇನ್ ಉದ್ದೇಶ ಏನಪ್ಪ ಅಂದರೆ ಎಲ್ಲರಿಗೂ ಆ ಮಾಹಿತಿ ಮುಟ್ಲಿ ಅಂತ ಮೇನ್ ಅದೇ ಉದ್ದೇಶ ಇರುತ್ತೆ ನಮಗೆ ಅಂದರೆ ಆ್ಯಸ್ ಅ ಲೆಕ್ಚರರ್ ನಮ್ದು ಏನಪ್ಪ ಅಂದರೆ ಗೈಡ್ ಮಾಡೋದಿರುತ್ತೆ ಮಕ್ಕಳಿಗೆ ಮತ್ತು ಆಮೇಲೆ ಪೇರೆಂಟ್ಸಿಗೂ ಆ್ಯಕ್ಚುಲಿ ಕೌನ್ಸಿಲಿಂಗ್ ಬಗ್ಗೆ ಯೂಸಲಿ ಮಾಹಿತಿ ಇರೋದಿಲ್ಲ ಸೊ ಒಂದು ಗೈಡೆನ್ಸ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇರುತ್ತೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತೀವಿ ಟೈಮ್ ತೆಗೆದುಕೊಂಡು ಯಾಕಂದ್ರೆ ನಮ್ಮದು ಲೆಕ್ಚರಿಂಗ್ ನಮ್ಮದು ಇನ್ಸ್ಟಿಟ್ಯೂಷನ್ ಕಾಲೇಜಲ್ಲಿ ವರ್ಕ್ ಮಾಡೋದು ಹೆವಿ ವರ್ಕ್ ಇದ್ರೂ ಸಹ ಒಂದು ಸಪ್ರೇಟ್ ಟೈಮ್ ತೆಗೆದು ಗೈಡ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಒಳ್ಳೆಯದಾಗಲಿ ಎಲ್ಲರಿಗೂ ಒಂದು ಮಾಹಿತಿ ಮುಟ್ಲಿ ಅನ್ನೋ ಮೇನ್ ಉದ್ದೇಶ ನಮ್ಮದು ಓಕೆ ಸುಮ್ಮನೆ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ವ್ಯೂಸ್ ಗೋ ಅವು ಇವೆಲ್ಲ ಫೇಕ್ ಕಟ್ ಆಫ್ ಗಿಟ್ ಆಫ್ ಅನ್ನೋ ದಯವಿಟ್ಟು ಆ ರೀತಿ ಕಮೆಂಟ್ಸ್ ಮಾಡಬೇಡಿ ಯಾಕಂದರೆ ನನಗೆ ಒಂದು ಬ್ಲಾಕ್ ಆಪ್ಷನ್ ಇರುತ್ತೆ ಐ ವಿಲ್ ಬ್ಲಾಕ್ ಯು ಯಾಕಂದರೆ ಅದರಿಂದ ನನಗೆ ಯಾವುದೇ ರೀತಿ ಫರಕ್ ಬೀಳೋದಿಲ್ಲ ಓಕೆ ವ್ಯೂಸ್ ಆಗಿ ಯೂಸ್ ಆ ವೆನ್ ಯು ಕಮ್ ಟು ಮೈ ಇನ್ಸ್ಟಿಟ್ಯೂಷನ್ ಮತ್ತು ನಾವು ವರ್ಕ್ ಮಾಡುವಂಥ ಕಾಲೇಜಸ್ ನೋಡಿದ ಮೇಲೆ ಯು ವಿಲ್ ನೆವರ್ ಸ್ಪೀಕ್ ಲೈಕ್ ದ್ಯಾಟ್ ಸೊ ಏನಿದೆ ಈ ವಿಡಿಯೋದಲ್ಲಿ ಅಷ್ಟೇ ಮತ್ತೆ ನಿಮ್ಗೆ ಅಪ್ಡೇಟ್ ನೀಡ್ತಾ ಇರ್ತೇನೆ ಮತ್ತೊಂದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ದಯವಿಟ್ಟು ಧೈರ್ಯ ಬಿಡಬೇಡಿ
ಸೊ ಕೌನ್ಸಿಲಿಂಗ್ ಅಟೆಂಡ್ ಆಗ್ತಾ ಹೋಗಿ, ಯು ವಿಲ್ ಫೀಲ್ ಇಟ್ ಎವ್ರಿಥಿಂಗ್ ರೈಟ್. ಚಲೋ, ಟೇಕ್ ಕೇರ್, ಬಾಯ್.